ಕಂಸದ ಅಳತೆಯನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯುವುದು ಫೈಂಡ್ ಆರ್ಕ್ ಮೆಜರ್ಸ್ ಕೊಟ್ಟಿರುವ ಚಿತ್ರದಲ್ಲಿ ಕಂಸ ಎ ಬಿ ಸಿ ಅಳತೆಯನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರವನ್ನು ಗಮನಿಸಿ ಈ ಒಂದು ಚಿತ್ರವನ್ನು ನಾವು ಗಮನಿಸಿದಾಗ ಇಲ್ಲಿ ಪಿ ಕೇಂದ್ರವುಳ್ಳ ಒಂದು ವೃತ್ತ ಇದೆ ಎ ಪಿ ಪಿ ಬಿ ಮತ್ತು ಎ ಸಿಗಳು ವೃತ್ತಕ್ಕೆ ಇಳ್ದಿರತಕ್ಕಂತ ಒಂದು ತ್ರಿಜ್ಯಗಳಾಗಿದಾವೆ ಈ ಒಂದು ಪಿ ಬಿಂದುವಿನಲ್ಲಿ ಕೇಂದ್ರದಲ್ಲಿ ಒಂದು ಕೋನ ಉಂಟಾಗಿದೆ ಆ ಕೋನ ಎಷ್ಟಿದೆಯಪ್ಪ ಅಷ್ಟೇನೆ ಈ ಒಂದು ಕಂಸ ಎ ಸಿ ಅಳತೆ ಇರ್ತದೆ ಅಂದ್ರೆ ಈ ಕಂಸ ಎ ಬಿ ಸಿ ಅಳತೆ ಎಷ್ಟಿರುತ್ತಪ್ಪ ಅಂದ್ರೆ ಆ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂತ ಕೋನದಷ್ಟೇ ಇಲ್ಲಿ ಅಳತೆ ಇರ್ತದೆ ಇದೆಷ್ಟಿರುತ್ತೋ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಭಾಗ ಎಷ್ಟಿದೆಯೋ ಅಷ್ಟು ಅಳತೆ ಯಾವ್ದಪ್ಪ ಅಂದ್ರೆ ಈ ಕೋನದ ಅಳತೆ ಈ ಕೋನದ ಅಳತೆ ಅಂದ್ರೆ ಕೋನ ಎಪಿ ಸಿ ಅಳತೆ ಕೋನ ಎ ಪಿ ಸಿ ಅಳತೆಯೇ ಕಂಸ ಎ ಬಿ ಸಿಯ ಯ ಅಳತೆ ಆಗಿದೆ ಆದ್ರಿಂದ ಕಂಸ ಎ ಬಿ ಸಿಯ ಯ ಅಳತೆ ಕಂಸ ಎ ಬಿ ಸಿಯ ಯ ಅಳತೆ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಡಿಗ್ರಿ ಪ್ಲಸ್ ನೂರ ನಾಲ್ಕು ಡಿಗ್ರಿ ದಟ್ಸ್ ಈಕ್ವಲ್ ಟು ನೂರ ಎಪ್ಪತ್ತ ನಾಲ್ಕು ಡಿಗ್ರಿ ಅಂದ್ರೆ ಕಂಸ ಎ ಬಿ ಯ ಅಳತೆ ಎಷ್ಟಪ್ಪ ಅಂದ್ರೆ ನೂರ ಎಪ್ಪತ್ತ ನಾಲ್ಕು ಡಿಗ್ರಿ ಆಗಿದೆ ಅದೇ ರೀತಿ ಉಳಿದಂತಹ ಒಂದು ಕಂಸವನ್ನ ಕಂಡಿಡಿರಿ ಅಂತ ಏನಾದರೂ ಕೇಳಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಕಂಸವನ್ನು ಕಂಡಿಡಿರಿ ಅಂತ ಕೇಳಿದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸುಲಭವಾಗಿ ಮುನ್ನೂರ ಅರವತ್ತರಲ್ಲಿ ನೂರ ಕಳೆದ್ರೆ ಅವಾಗ ನಮಗೆ ಈ ಒಂದು ಎ ಸಿಯ ಅಳತೆ ನಮಗೆ ಸಿಗತ್ತೆ ಮುಂದಿನ ಲೆಕ್ಕವನ್ನ ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಎ ಡಿ ಮತ್ತು ಸಿಇಗಳು ಪಿ ವೃತ್ತದ ವ್ಯಾಸಗಳಾಗಿವೆ ಹಾಗಾದರೆ ಕಂಸ ಎ ಬಿಯ ಯ ಅಳತೆಯನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಈಗ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾನೆ ಈ ಚಿತ್ರವನ್ನ ಗಮನಿಸ್ಕೊಳ್ಳಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಈ ಒಂದು ಎ ಡಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಡಿ ಈ ಒಂದು ಎ ಡಿ ಈ ಎಡಿ ಮತ್ತು ಎ ಡಿ ಮತ್ತು ಸಿಇಗಳು ವೃತ್ತಕ್ಕೆ ಎಳೆದಿರ್ತಕ್ಕಂತ ಒಂದು ವ್ಯಾಸಗಳಾಗಿದ್ದಾವೆ ಹಾಗಾದ್ರೆ ಎ ಬಿ ಕಂಸ ನೋಡಿ ಇಲ್ಲಿ ಇದೆಯಲ್ಲ ಈ ಒಂದು ಎ ಬಿ ಕಂಸ ಅಂದ್ರೆ ಈ ಕಂಸದ ಅಳತೆಯನ್ನು ನಾವು ಕಂಡುಹಿಡಬೇಕೀಗ ಎ ಬಿ ಕಂಸದ ಅಳತೆಯನ್ನ ಕಂಡಿಡಿಬೇಕು ಕಂಡಿಡಿಬೇಕಂದ್ರೆ ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ನೋಡಿ ಈ ಒಂದು ಎರಡು ಕಂಸಗಳನ್ನ ನಾವು ಗಮನಿಸಿದಾಗ ಇಲ್ಲಿ ಎರಡು ರೇಖೆಗಳು ಈ ರೀತಿ ಹೋಗಿದೆ ಇಲ್ಲಿ ಒಂದು ಕೋನವನ್ನ ಕೊಟ್ಟಿದ್ದಾರೆ ಆ ಕೋನದ ಅಳತೆ ತೊಂಬತ್ತ ಮೂರು ಡಿಗ್ರಿ ಇದೆ ಅಂತ ಈಗ ಈ ಬಿಂದು ಅಂದರೆ ಇಲ್ಲಿ ಪಿ ಬಿಂದು ಇದೆ ಈ ಪಿ ಬಿಂದುವಿಗೆ ಎದುರಾಗಿರ್ತಕ್ಕಂಥ ಕೋನದ ಅಳತೆಯೂ ಸಹ ಅಷ್ಟೇ ಇರುತ್ತೆ ಅಂದರೆ ತೊಂಬತ್ತ ಮೂರು ಡಿಗ್ರಿನೇ ಇರುತ್ತೆ ಯಾಕೆಂದ್ರೆ ಇದು ಶೃಂಗಾಭಿಮುಖ ಕೋನಗಳು ಇವು ಶೃಂಗಾಭಿಮುಖ ಕೋನಗಳಾಗಿದೆ ಹಾಗಾದರೆ ಇಲ್ಲಿ ನೋಡಿ ಇವೆರಡು ಅಂದರೆ ಇಲ್ಲಿರ್ತಕ್ಕ ಈ ಒಂದು ಭಾಗ ಮತ್ತು ಈ ಒಂದು ಭಾಗ ಪಿ ಬಿಂದುವಿಗೆ ಎದುರುಬದುರಾಗಿರತಕ್ಕಂಥ ಕೋನಗಳು ಅಂದರೆ ಶೃಂಗಾಭಿಮುಖ ಕೋನಗಳಾಗಿರ್ತವೆ ಶೃಂಗಾಭಿಮುಖ ಕೋನಗಳಾಗಿರೋದ್ರಿಂದ ಎ ಸಿ ಕೋನದ ಅಳತೆ ಎಷ್ಟಿರುತ್ತಪ್ಪ ಅಂದರೆ ಟೋಟಲಿ ಎ ಸಿ ಕೋನದ ಅಳತೆ ಅಂದರೆ ಎ ಬಿ ಸಿ ಕಂಸದ ಅಳತೆ ಎಷ್ಟಿರುತ್ತಪ್ಪ ಅಂದರೆ ತೊಂಬತ್ತ ಮೂರು ಡಿಗ್ರಿ ಇರ್ತದೆ ತೊಂಬತ್ಮೂರು ಡಿಗ್ರಿ ಇರುತ್ತೆ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಎ ಬಿಯ ಯ ಅಳತೆ ಈ ಎ ಬಿ ಅಳತೆ ಮಾತ್ರ ಬೇಕು ತೊಂಬತ್ತ ಮೂರು ಡಿಗ್ರಿಯಲ್ಲಿ ಮೂವತ್ತೆಂಟನ್ನು ಕಳೆಯಿರಿ ಕಳೆದಾಗ ನಮಗೆ ಎಷ್ಟು ಬರ್ತಪ್ಪ ಅಂದರೆ ಐವತ್ತ ಐದು ಡಿಗ್ರಿ ಬರ್ತದೆ ಅಂದರೆ ಎ ಬಿ ಕಂಸದ ಅಳತೆ ಎ ಬಿ ಕಂಸದ ಅಳತೆ ಎಷ್ಟಪ್ಪ ಅಂದರೆ ಐವತ್ತ ಐದು ಡಿಗ್ರಿ ಇಲ್ಲಿ ನಾವು ಈ ಲೆಕ್ಕವನ್ನು ಮಾಡಬೇಕಾದ್ರೆ ಅತಿ ಮುಖ್ಯವಾದದ್ದು ಗಮನಿಸ್ಕೊಂಡಿದ್ದೇನಪ್ಪ ಅಂದರೆ ಶೃಂಗಾಭಿಮುಖ ಕೋನಗಳು ಅಂದರೆ ಪಿ ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಯಾವುದಾವುದಪ್ಪ ಅಂದರೆ ಕೋನ ಪಿ ಡಿ ಇಸ್ ಇ ಕೋಲ್ಟು ಕೋನ ಪಿ ಸಿ ಎ ಮತ್ತೊಂದು ಲೆಕ್ಕ ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಯು ಪಿ ವೃತ್ತದ ವ್ಯಾಸವಾಗಿದೆ ಹಾಗಾದರೆ ಕಂಸ ಎ ಬಿ ಸಿಯ ಯ ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಈ ಚಿತ್ರದಲ್ಲಿ ಎ ಬಿ ಈ ಒಂದು ಎ ಬಿ ಇದೆಯಲ್ಲ ಇದು ಕೇಂದ್ರ ಬಿಂದುವಿನ ಮೂಲಕ ಆಳೆದಂತಹ ವ್ಯಾಸವಾಗಿದೆ ಹಾಗಾದರೆ ಎ ಬಿ ಸಿ ಕಂಸದ ಅಳತೆ ನೋಡಿ ಎ ಬಿ ಸಿ ಈಗ ನಾವು ಈ ಪೂರ್ತಿ ಕಂಸದ ಅಳತೆಯನ್ನು ನಾವು ತೆಗೆದುಕೊಳ್ಳಬೇಕು ಇಷ್ಟು ಅಳತೆಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿಂದ ಇಷ್ಟು ಅಳತೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಕೇಂದ್ರದಿಂದ ಹಾದು ಹೋಗುವಂತಹ ಒಂದು ವ್ಯಾಸ ಮಾಡಿದೆ ವೃತ್ತವನ್ನು ಇಲ್ಲಿ ಎರಡು ಸಮನಾದ ಭಾಗಗಳಾಗಿ ಕಟ್ ಮಾಡಿದೆ ಅಂದರೆ ಇದರ ಅಳತೆ ಎಷ್ಟಪ್ಪ ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ ಅಂದರೆ ಅರ್ಧ ವೃತ್ತ ಅರ್ಧ ವೃತ್ತ ಅಂದರೆ ನೂರ ಎಂಬತ್ತು ಡಿಗ್ರಿ ಈ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಈ ಅರವತ್ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಈ ಅರವತ್ತೊಂಬತ್ತು ಡಿಗ್ರಿಯನ್ನು ಕೂಡ್ಕೊಳ್ಳಿ ಕೂಡ್ಕೊಂಡಂತಹ ಒಂದು ಸಂದರ್ಭದಲ್ಲಿ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಅರವತ್ತ ಒಂಬತ್ತು ಡಿಗ್ರಿ ಕೂಡ್ಕೊಳ್ಳಿ ಎಷ್ಟಾಗುತ್ತೆ ಇನ್ನೂರ ನಲವತ್ತೊಂಬತ್ತು ಡಿಗ್ರಿ ಆಗ್ತದೆ ಅಂದರೆ ಕೋನ ಎ ಬಿ ಸಿ ಅಂದರೆ ಕೋನ ಎ ಬಿ ಸಿ ಅಳತೆ ಎಷ್ಟಪ್ಪ ಅಂತಂದರೆ ಇನ್ನೂರ ನಲವತ್ತೊಂಬತ್ತು ಅದೇ ರೀತಿ ಕಂಸದ ಅಳತೆ ಎಷ್ಟಪ್ಪ ಅಂದರೆ ಕಂಸ ಎ ಬಿ ಸಿ ಅಳತೆ ಕಂಸ ಎ ಬಿ ಸಿ ಅಳತೆ ಎಷ್ಟಪ್ಪ ಅಂದರೆ ಕಂಸ ಎ ಬಿ ಸಿ ಇ ಬಿ ಸಿ ಅಳತೆ ಎಷ್ಟಪ್ಪ ಇನ್ನೂರ ನಲವತ್ತ ಒಂಬತ್ತು ಡಿಗ್ರಿ ಇ ಬಿ ಸಿ ಕಂಸದ ಅಳತೆ ಇನ್ನೂರ ನಲವತ್ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲಿ ನಾವು ಗಮನಿಸಿದ್ದೇನಪ್ಪ ಅಂತಂದರೆ ಇದು ಒಂದು ಅಧಿಕ ಕಂಸವಾಗಿದೆ ಇನ್ನು ಉಳಿದಿರ್ತಕ್ಕಂಥದ್ದು ಇದು ಲಘುಕಂಸ ಈ ಭಾಗ ಇದೆಯಲ್ಲ ಇದನ್ನು ನಾವು ಕಂಸ ಅಂತ ಕರಿತೀವಿ ಈ ಒಂದು ಭಾಗದಲ್ಲಿ ಕಂಸ ಇರುತ್ತೆ ಈಗ ನಾವು ಇಲ್ಲಿ ಕಂಡು ಹಿಡಿದಿದ್ದೆವು ಯಾವುದಪ್ಪ ಅಂದರೆ ಅಧಿಕ ಕಂಸ ಅಧಿಕ ಕಂಸದ ಅಳತೆ ಎಷ್ಟಪ್ಪ ಅಂದರೆ ಇನ್ನೂರ ನಲವತ್ತೊಂಬತ್ತು ಡಿಗ್ರಿ ಇದನ್ನು ನಾವು ಮಾಡಬೇಕಾದ್ರೆ ಅರ್ಧ ವೃತ್ತ ಅರ್ಧ ವೃತ್ತದಲ್ಲಿ ಅಂದರೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಒಂದು ಅರವತ್ತೊಂಬತ್ತು ಡಿಗ್ರಿಯನ್ನು ಕೂಡಿಕೊಂಡಿದ್ದೇವೆ ಅಂದರೆ ಇನ್ನೂರ ನಲವತ್ತೊಂಬತ್ತು ಡಿಗ್ರಿ ಬಂದಿದೆ